ಉಪ್ಪಿ ಸರ್ ಆಗಲೇ ಒಂದು ಮಾತು ಹೇಳಿದ್ರು. ಉಪ್ಪಿ ಸರ್ ಥಾಟ್ಸ್ ತುಂಬ ಚೆನ್ನಾಗಿದೆ. ನಾನು ಇಲ್ಲಿ ಮಾತಾಡಲ್ಲ, ಆದರೂ ಉಪ್ಪಿ ಸರ್ ಬಗ್ಗೆ ಹೇಳಲೇಬೇಕು. ಉಪ್ಪಿ ಸರ್ ಒಬ್ಬರೇ ಒದ್ದಾಡ್ತಾರೆ, ಅವ್ರದ್ದು ಬ್ರಹ್ಮ ಪ್ರತ್ಯಕ್ಷ ಆಗ್ಬಿಟ್ಟು ಉಪ್ಪಿ ಸರ್ಗೆ ತಥಾಸ್ತು ಅಂದ್ಬಿಟ್ಟಿದ್ದಾರೆ. ಅದು ಹೆಂಗಿದೆ ಅಂದರೆ ಎಲ್ಲ ಒಂದು ಟ್ರ್ಯಾಕಲ್ಲಿ ಹೋಗ್ತಿದ್ದಾರೆ, ಇವ್ರು ಒಬ್ಬರೇ ಒಂದು ಟ್ರ್ಯಾಕಲ್ಲಿ ಬರ್ತಿದ್ದಾರೆ. ಉಪ್ಪಿ ಸರ್ ಒದ್ದಾಡ್ತಿದ್ದಾರೆ, ಈ ಸಿಸ್ಟಮ್ನ ಸರಿ ಮಾಡಬೇಕು, ಏನು ಮಾಡಬೇಕು ಏನು ಮಾಡಬೇಕು ಅಂತ ಸಿನಿಮಾ ಮುಖಾಂತರ ಹೇಳ್ತಾರೆ, ಎಲ್ಲ ಮುಖಾಂತರ ಹೇಳ್ತಾರೆ. ಬಿಕಾಸ್ ಆಫ್ ಸಿಸ್ಟಮ್, ಏನು ಮಾಡ್ಕೊಂಡು ನಾವೇ ಸಿಸ್ಟಮು. ನಾವು ಉಪ್ಪಿ ಸರ್ಗೆ ಸಾಟಿ ಅಲ್ಲ. ಉಪ್ಪಿ ಸರ್ ನಿಜವಾಗ್ಲೂ ನಿಮ್ಮ ಪ್ರಜಾಕೀಯ ಸೂಪರ್. ಇದು ರಾಜಕೀಯ ಎಲ್ಲವನ್ನು ಹೊರತುಪಡಿಸಿ ಸೂಪರ್ ಪ್ರಜಾಕೀಯ. ಅದು ಬಂದಿದ್ದ ದಿನ ತುಂಬ ಖುಷಿ ಪಡೋನು ನಾನೇ, ನಾವೆಲ್ಲರೂ ಸಪೋರ್ಟ್ ಮಾಡೋಣ. ಆದರೆ ಅದೇ ಥರ ಉಪ್ಪಿ ಸರ್ ನೀವು ಹೇಳಿದ್ರಲ್ಲ, ಉಪ್ಪಿ ಸರ್ ಒಬ್ಬ ಪ್ರಜಾಕೀಯದ ಇನ್ನೊಬ್ಬ ವ್ಯಕ್ತಿ ನಾನು ನೋಡಿದ್ದೀನಿ ಉಪ್ಪಿ ಸರ್, ನೀವು ಖುಷಿ ಪಡ್ತೀರಾ? ಪ್ರಜಾಕೀಯದ ಥರ ಕೆಲಸ ಮಾಡ್ತಾರೆ ಒಬ್ಬ ವ್ಯಕ್ತಿ ಇದ್ದಾರೆ, ಅವರು ಇವಾಗ ಪ್ರಜಾಕೀಯಕ್ಕೆ ಬರಬೇಕು, ಸೇರಿಸ್ತೀನಿ. ಅದು ಯಾವುದಕ್ಕೆ ಹೋಗ್ತಾರೆ ಗೊತ್ತಿಲ್ಲ, ಅವರು ರಾಜಕಾರಣ ಏನೋ. ಒಂದು ಊರನ್ನ ಹೆಂಗೆ ಮಾಡಬೇಕು ಅಂತ ಅಭಿವೃದ್ಧಿ ಮಾಡಿರೋದು ಒಬ್ಬ ವ್ಯಕ್ತಿ ನಾನು ನೋಡಿದ್ದೀನಿ, ರಾಮಚಂದ್ರಗೌಡರು. ಅವ್ರ ಊರಲ್ಲಿ ಒಂದು ದೇವಸ್ಥಾನ, ಅವ್ರ ಊರು. ಮಳೆ ಬಿದ್ದರೆ ನೀರನ್ನ ಹೆಂಗೆ ಸೇವ್ ಮಾಡಬೇಕು, ಏರ್ಪೋರ್ಟ್ ಪೂರ್ತಿ ಇಂಟೀರಿಯರ್ ಡಿಸೈನ್ ಮಾಡಿದ್ದಾರೆ ಒಬ್ಬ ಎಜುಕೇಟೆಡ್. ಉಪ್ಪಿ ಸರ್ ಇವರು ರಾಮಚಂದ್ರಗೌಡರು. ಉಪ್ಪಿ ಸರ್ ನೀವು ಪ್ರಜಾಕೀಯ ಅಂದ್ರಲ್ಲ, ಅತ್ಯದ್ಭುತವಾದ ಮನುಷ್ಯ, ನನ್ನ ಅಣ್ಣನ ಸಮಾನ. ನಾನು ಅವ್ರನ್ನ ಫಾಲೋ ಮಾಡ್ತೀನಿ. ಅವ್ರ ಊರಿಗೆ ಒಂದ್ಸತಿ ಹೋಗ್ಬಿಟ್ಟು ಬನ್ನಿ, ತಾಲೂಕನ್ನ ಹೆಂಗೆ ಮಾಡ್ತಾರೆ, ದೇಶನ ಹೆಂಗೆ ಮಾಡ್ತಾರೆ ಅಂತ ಕಾಣಿಸ್ತದೆ. ಏರ್ಪೋರ್ಟ್ನ ಟೋಟಲ್ ಏರ್ಪೋರ್ಟ್ನ ಇಂಟೀರಿಯರ್ ಡಿಸೈನ್ ಮಾಡೋರು ಇವರು, ನಮ್ಮೂರವರು, ಸೀಕಲವರು. ಇಂಟ್ರಪ್ಟ್ ಮಾಡ್ತೀನಿ ಒಂಚೂರು. ಏನಾಗ್ಬಿಟ್ಟಿದೆ ಅಂದರೆ ನಮ್ಮಲ್ಲೊಂದು ಮನಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ ಯಾರೋ ಬಂದು ನಮ್ಮನ್ನು ಉದ್ಧಾರ ಮಾಡಲಿ ಅನ್ನೋದು ಆಗೋಗ್ಬಿಟ್ಟಿದೆ ನಮಗೆ. ಜನಗಳು ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ ಓಟ್ ಹಾಕೋದು ಮರೆತು ಮನೇಲಿ ಮಲ್ಕೊಂಬಿಡೋದು, ಬಿಡಯ ಅವ್ನು ನಾಯಕ ಮಾಡ್ತಾನೆ ಅಂತ. ನಿಮ್ಮೆಲ್ಲರಿಗೂ ಅನುಭವನೂ ಆಗಿರುತ್ತೆ ಅಲ್ವಾ? ಪಾಪ ಅವರು ಎಷ್ಟು ಅಂತ ಕಷ್ಟಪಡ್ತಾರೆ. ಆಮೇಲೆ ಹಣ ಇಲ್ಲದೆ ಎಲೆಕ್ಷನ್ನೇ ಗೆಲ್ಲಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ನಾವೇ ಮಾಡ್ಕೊಂಬಿಟ್ಟಿದ್ದೀವಿ. ಪಾಲಿಟಿಕ್ಸ್ನ ಬಿಸ್ನೆಸ್ ಮಾಡಿಬಿಟ್ಟಿದ್ದೀವಿ, ಕರೆಕ್ಟಾ? ಅದು ಚೇಂಜ್ ಮಾಡೋದು ಯಾರು ಮಾಡಬೇಕು? ನಾವು ಜನಗಳು ಮಾಡಬೇಕು. ಅವ್ರ ತಪ್ಪಲ್ಲ, ಯಾವ ರಾಜಕೀಯ ಪಕ್ಷದ ತಪ್ಪಲ್ಲ, ಯಾವ ರಾಜಕೀಯ ನಾಯಕರ ತಪ್ಪಲ್ಲ. ನಾವುಗಳು ನಮ್ಮ ಓಟ್ನ ಮಾರ್ಕೊಂಬಿಟ್ಟಿದ್ದೀವಿ. ಅದು ಬದಲಾವಣೆ ಆದ್ರೆ ಖಂಡಿತ ಎಲ್ಲ ಬದಲಾವಣೆ ಆಗುತ್ತೆ, ಕರೆಕ್ಟ್ ಅಲ್ವಾ? ಅಷ್ಟೇ ಪ್ರಜಾಕೀಯ, ಇನ್ನೇನಿಲ್ಲ. ಯಾರು ಬೇಕಾದ್ರೆ ಪ್ರಜಾಕೀಯ ಮಾಡ್ಬೋದು. ನಂದೊಂದು ಪಕ್ಷ ಇಲ್ಲಿ ಸೇರ್ಕೊಳ್ಳೋದು ಗೀರ್ಕೊಳ್ಳೋದು ಏನಿಲ್ಲ, ಇದೊಂದು ಸಿದ್ಧಾಂತ. ಯಾರು ಬೇಕಾದ್ರೂ ಮಾಡ್ಬೋದು ಪ್ರಜಾಕೀಯನ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಕಬ್ಜಾ ನನ್ನ 12ನೇ ಸಿನಿಮಾ, ನಿಮ್ಮ ಶಿಡ್ಲಿಘಟ್ಟದ ಚಂದ್ರು ಸಿನಿಮಾ ಇವತ್ತು ಎಲ್ಲ ಭಾಷೆಯಲ್ಲೂ ರಿಲೀಸ್ ಆಗ್ತಾ ಇದೆ. ಪ್ರಪಂಚದಲ್ಲಿ 50 ದೇಶದಲ್ಲಿ ಒಂದು ನನ್ನ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಅಂದರೆ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಅದು ನಮ್ಮ ಶಿಡ್ಲಿಘಟ್ಟ, ಇಲ್ಲೇ ಓದಿ ಇಲ್ಲೇ ಬೆಳೆದಿದ್ದ ನನ್ನ ಸಿನಿಮಾ, ನಂಗೆ ತುಂಬ ಹೆಮ್ಮೆ ಇದೆ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ನಾನು ಯಾವತ್ತೂ ಶಿಡ್ಲಿಘಟ್ಟದ ಚಂದ್ರು, ನಿಮ್ಮ ಚಂದ್ರು, ನಾವೆಲ್ಲ ಸೇರಿ ಇನ್ನೂ ಸ್ವಲ್ಪ ಎತ್ತರಕ್ಕೆ ನಮ್ಮ ಊರನ್ನ ತೊಗೊಂಡು ಹೋಗೋಣ. ಬರೀ ಇಲ್ಲಿ ಬಂದಾಗ ಮಾತಾಡ್ತೀವಿ, ಮುನಿಯಪ್ಪಣ್ಣ, ರಾಜಣ್ಣ ಎಲ್ಲರ ಜೊತೆ ಡಿಸ್ಕಸ್ ಮಾಡ್ತಿರ್ತೀನಿ. ಇಲ್ಲಿ ನಮಗೆ ಒಳ್ಳೆ ನಾಯಕರುಗಳ ಕೊರತೆ ಇದೆ. ನಾವೆಲ್ಲರೂ ಸೇರಿ ಶಿಡ್ಲಘಟ್ಟನ ಇವತ್ತು ಚಿಕ್ಕಬಳ್ಳಾಪುರ ಕೆಲವು ಎಲ್ಲ ನೋಡಿದ್ರೆ ಭಾಳ ಇಂಪ್ರೂವ್ ಆಗಿದೆ. ಎಷ್ಟೋ ಸತಿ ಶಿಡ್ಲಘಟ್ಟ ಅಂದರೆ ಇವತ್ತಿಗೂ ಶಿಡ್ಲಘಟ್ಟ ಎಲ್ಲಿ ಅಂತಾರೆ. ಅದಾಗೋದು ಬೇಡ. ಮುಂದಿನ ದಿನಗಳಲ್ಲಿ ಭಗವಂತ ಆಗೋದಕ್ಕೆ ನಮ್ಗೆ ಒಳ್ಳೆ ನಾಯಕರನ್ನ ಕೊಡಲಿ.